ಬೆಳಿಗ್ಗೆ ಹತ್ತೇ ನಿಮಿಷದಲ್ಲಿ ನೀವು ಅಕ್ಕಿ ರೊಟ್ಟಿ ಮಾಡಬೇಕಾ ಹಾಗಿದ್ರೆ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ತಗೊಳ್ಳಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದಿರೋಂಥ ಈರುಳ್ಳಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿದಂಥ ಸಬ್ಬಸ್ಗೆ ಸೊಪ್ಪು ಹಾಗೂ ಸಣ್ಣದಾಗಿ ಕಟ್ ಮಾಡಿದಂಥ ಮೆಣಸಿನಕಾಯಿ ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಳಿ ಮೊದಲು ಜಜ್ಜಿಟ್ಕೊಂಡಿದ್ರೆ ಒಳ್ಳೆಯದು ಆನಂತರ ಎಲ್ಲವನ್ನು ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿನೊಂದಿಗೆ ಇವಾಗ ಚೆನ್ನಾಗಿ ನಾದ್ಕೊಳ್ಬೇಕು ಗಟ್ಟಿಯ ಮಾಡ್ಕೊಳ್ಳಿ ಒಂದು ಚಪಾತಿ ಹದಕ್ಕಾದ್ರೆ ಮಾಡ್ಕೋಬೇಕು ಚೆನ್ನಾಗಿ ನಾದಿದಷ್ಟು ಜಿಗಿಟ್ ಚೆನ್ನಾಗಿ ಬರುತ್ತೆ ನಾದಿದ ನಂತರ ಒಂದು ಐದು ನಿಮಿಷ ಬಿಡಬೇಕು ಅಷ್ಟೊಂದು ನೀವು ಕಾಯಿ ಚಟ್ನಿಯನ್ನು ರುಬ್ಕೊಬೋದು ಆವಾಗ ಮೊದಲಿಗೆ ಬಟ್ಟೆಯನ್ನು ಹಸಿ ಮಾಡಿ ಇಟ್ಕೊಳ್ಳಿ ಅದರ ಮೇಲೆ ಮತ್ತೆ ನೀರು ಸಿಂಪಡಿಸಿ ಆವಾಗ ರೊಟ್ಟಿಯನ್ನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಮೇಲುಗಡೆ ತಟ್ಟಿ ಇವಾಗ ನಾನು ಈಗಾಗಲೇ ತೆವೆ ಕೂಡ ತಾಯ ಕಾಯಿಕ್ಕಿಟ್ಟಿದ್ದೀನಿ ಮೇಲುಗಡೆ ಎಷ್ಟು ನಿಮ್ಗೆ ದಪ್ಪ ಬೇಕೋ ಅಥವಾ ಸಣ್ಣ ಬೇಕೋ ಅದನ್ನು ನೋಡಿಬಿಟ್ಟು ತಟ್ಟಿ ನಂತರ ತೆವೆ ಕಾದಿದೆ ಅಂತ ನೋಡಿ ಆವಾಗ ಸ್ವಲ್ಪ ಎಣ್ಣೆ ಹಾಕಿದರೆ ಉಗೆ ಬರುತ್ತೆ ಆವಾಗ ನೀವು ಬಟ್ಟೆಯಿಂದನೇ ಡೈರೆಕ್ಟಾಗಿ ಉಲ್ಟಾ ಮಾಡಿಬಿಟ್ಟು ಹಾಕಿ ಕೈಗೆ ಅಂಟ್ಕೊಳ್ಳಲ್ಲ ಹಾಗೂ ಬಟ್ಟೆಗೂ ಅಂಟ್ಕೊಳ್ಳಲ್ಲ ಹಸಿ ಇರೋದ್ರಿಂದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಂತರ ಇವಾಗ ತಿರುವಿ ಹಾಕಿರಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೇಯಿಕೊಳ್ಳುತ್ತೆ ಮಕ್ಕಳಿಗೂ ಬೇಗ ಫಾಸ್ಟಾಗಿ ಫುಡ್ ಮಾಡ್ಕೊಬೋದು ಬೆಳಗಿನ ತಿಂಡಿಗೆ ಹಾಗೂ ಮಕ್ಕಳು ಕೂಡ ಇಷ್ಟಪಡ್ತಾರೆ ಚೇಂಜಸ್ ಟಿಫನ್ಗೆ ನೋಡಿ ಕಾಯಿ ಚಟ್ನಿ ಕೂಡ ಐದು ನಿಮಿಷದಲ್ಲೇ ನೀವು ರುಬ್ಕೊಬೋದು ಬೇಗ ಬೇಗ ಲಟ್ಸ್ಕೋತಾ ಕುತ್ಕೊಳ್ಳೋ ಅವಶ್ಯಕತೆ ಬೀಳಲ್ಲ ಇದಕ್ಕೆ ಈ ರೀತಿ ಹಸಿ ಬಟ್ಟೆ ಮೇಲೆ ಇದನ್ನು ತಟ್ಟಿಬಿಟ್ಟು ಹಾಕಿದರೆ ಬೇಗನೂ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಂತರ ಇದರಲ್ಲಿ ಉಪ್ಪು ಖಾರ ಎಲ್ಲ ಇರೋದರಿಂದ ಮಕ್ಕಳಿಗೆ ಡ್ರೈ ಡ್ರೈಯಾಗೂ ತಿನ್ನೋಕ್ಕೆ ಇಷ್ಟಪಡ್ತಾರೆ ನೀವು ಇದನ್ನು ಟಿಫನ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ಇದೇ ರೀತಿಯಾಗಿ ನಮ್ಮ ವೀಡಿಯೋಗಳನ್ನು ನೋಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್